ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದಲ್ಲಿ 63ನೇ ಕನ್ನಡ ರಾಜ್ಯೋತ್ಸವವನ್ನು ವಿವೇಕಾನಂದ ಕ್ರೀಡಾಂಗಣದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ವೇದಿಕೆಯ ಎಡ ಮತ್ತು ಬಲಭಾಗದಲ್ಲಿ ಕೂತಿರುವಂತಹ ಮಕ್ಕಳಿಗೆ ವಿಶೇಷ ಸೂಚನೆ, ಕನ್ನಡ ರಾಷ್ಟ್ರಧ್ವಜ ನಾಡಧ್ವಜವನ್ನು ಹೇಳುವಂತಹ ಸಂದರ್ಭದಲ್ಲಿ ಎದ್ದು ನಿಂತು ಗೌರವ ಕೊಡಬೇಕು. ಆಡಳಿತ ಹಾಗೂ ರಾಷ್ಟ್ರೀಯ ನಾಡಹಬ್ಬಗಳ ಆಚರಣಾ ಸಮಿತಿ ಶಿರಾ ಇವರ ವತಿಯಿಂದ 63ನೇ ಕನ್ನಡ ರಾಜ್ಯೋತ್ಸವವನ್ನು ವಿವೇಕಾನಂದ ಕ್ರೀಡಾಂಗಣದಲ್ಲಿ ಆಚರಿಸಲಾಯಿತು. ಶಿರಾ ಶಾಸಕರಾದ ಬಿ ಸತ್ಯನಾರಾಯಣರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಈ ಕಾರ್ಯಕ್ರಮದ ಧ್ವಜಾರೋಹಣವನ್ನು ತಹಶೀಲ್ದಾರ್ ಸಿದ್ದಲಿಂಗರೆಡ್ಡಿಯವರು ಮಾಡಿದರು. ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. 63ನೇ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ 2018ರ ಸಾಧಕರಿಗೆ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಹಂಸವೇಣಿ ಶ್ರೀನಿವಾಸ್, ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಅಂಜಿನಪ್ಪ, ನಗರಸಭೆ ಅಧ್ಯಕ್ಷರಾದ ಅಮಾನುಲ್ಲಾ ಖಾನ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗಿರಿಜಾ ಶ್ರೀರಂಗ ಯಾದವ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ನಂದೀಶ್ವರ್ ಅವರು, ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಸಿದ್ದೇಶ್ ಮತ್ತಿತರು ಉಪಸ್ಥಿತರಿದ್ದರು. ನಮ್ಮ ರಾಜ್ಯೋತ್ಸವ ಒಂದು ದಿನದ ಆಚರಣೆಯಾಗಿ ನಾವೆಲ್ಲರೂ ನವೆಂಬರ್ ಕನ್ನಡಿಗರು, ಕೇವಲ ಒಂದು ತಿಂಗಳಿನ ಕನ್ನಡಿಗರು ಆಗುವುದು ಬೇಡ. ಬದಲಾಗಿ ಕೆಎಸ್ ಇಸ್ಲಾಮ್ ಅಹಮದ್ ಅವರು ಹೇಳಿದಂತೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಎಂದು ಪ್ರತಿದಿನವೂ ಮನೆ ಮನೆಗಳಲ್ಲಿ ಕನ್ನಡದ ದೀಪ ಬೆಳಗಲಿ ಎಂದು ನಾನು ಆಶಿಸುತ್ತೇನೆ. ಈ ನಿಟ್ಟಿನಲ್ಲಿ ಜನಸಾಮಾನ್ಯರು, ಅಧಿಕಾರಿಗಳು ಹಾಗೂ ಕನ್ನಡ ಸಂಘಟನೆಗಳು ಅನೇಕ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ. ಹಾಗೆ ಇನ್ನೂ ಹೆಚ್ಚಿನ ಪ್ರಯತ್ನ ಆಗಬೇಕಾಗಿದೆ. ನಮ್ಮಲ್ಲಿರುವ ಸಂಕುಚಿತ ಭಾವನೆಗಳು, ವೈಯಕ್ತಿಕ ಹಿತಾಸಕ್ತಿಗಳು, ಅಲ್ಪಾವಧಿ ಲಾಭಕ್ಕೆ ಮತ್ತು ಕ್ಷಣಿಕ ಪ್ರಚಾರ ಪ್ರಸಿದ್ಧಿಗಳ ಆಮಿಷಕ್ಕೆ ಒಳಗಾಗದೆ ನಿಷ್ಠೆಯಿಂದ ಒಗ್ಗಟ್ಟಾಗಿ ಶ್ರಮಿಸಿದರೆ ಖಂಡಿತವಾಗಿಯೂ ನಾವು ನಮ್ಮ ಕರುನಾಡನ್ನು ಶ್ರೀಗಣ್ಣರ ಗೇರ್ಗೆ ಮತ್ತು ಶ್ರೀಗಣ್ಣರ ಬಾಗೆಯಾಗಿ ಮತ್ತೊಮ್ಮೆ ಮಾಡಬಹುದು ಎಂದು ನಾನು ಹೇಳುತ್ತೇನೆ. ಜೈ ಹಿಂದ್, ಜೈ ಕನ್ನಡ ಮತ್ತೆ ಜೈ ಕರ್ನಾಟಕ. ಯೋಗಿ
ವೇದಿಕೆಯ ಮುಂದಿರುವ ಎಲ್ಲ ಪುಟಾಣಿಗಳಿಗೂ ಮತ್ತು ಶಿಕ್ಷಕರಿಗೂ ಮತ್ತು ಮಾಧ್ಯಮಗಳಿಗೂ ನನ್ನ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವ 63ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಈಗಾಗಲೇ ಬಹಳನೇ ಜೋರಾಗಿ ನಡೀತಾ ಇದೆ ಕಾರ್ಯಕ್ರಮ. ಯಾಕಂದ್ರೆ ಆಟೋ ಚಾಲಕರು ಎಲ್ಲರೂ ಸೇರ್ಕೊಂಡಿದ್ದಾರೆ, ಕನ್ನಡ ರಾಜ್ಯೋತ್ಸವ ಆಚರಿಸಿದಕ್ಕೆ ಬಹಳನೇ ಸಂತೋಷಕರವಾಗಿ. ಹಾಗೂ ಆಟೋ ಚಾಲಕರಿಗೆ ಎಲ್ಲರಿಗೂ, ನಮ್ಮ ತಾಲೂಕಿನ ಆಟೋ ಚಾಲಕರಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸ್ಪೆಷಲ್ ಹೇಳ್ಬೇಕಂದ್ರೆ ನನಗೆ ಅದನ್ನು ನೋಡಿ ಬಹಳನೇ ಸಂತೋಷ ಆಯಿತು. ಮತ್ತು ಈ ಕಾರ್ಯಕ್ರಮಕ್ಕೆ ನಾವು ಹೇಳ್ಬೇಕಂದ್ರೆ ಇವತ್ತು ಕನ್ನಡ ರಾಜ್ಯೋತ್ಸವ ನಮ್ಮ ರಾಜ್ಯದಲ್ಲಿ ಆಚರಿಸ್ತಾ ಇರೋದು ಹೆಚ್ಚಿನ ಸಂತೋಷ. ಯಾಕಂದ್ರೆ ಹಳೆಯಬ್ರು ಇದು 63 ಈವರೆಗೂ ಎಲ್ಲ ನಡೆಸ್ಕೊಂಡು ನಾವು ಕನ್ನಡವನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಹೇಳ್ತೀವಿ. ಅದು ಉಳಿಸೋದು ಯಾರಂದ್ರೆ ನಾವು ಕನ್ನಡಿಗರು ಉಳಿಸ್ಬೇಕಾಗುತ್ತೆ. ನಮ್ಮ ರಾಜ್ಯ ಕರುಣೆಯ ರಾಜ್ಯ, ಯಾಕಂದ್ರೆ ಎಲ್ಲ ರಾಜ್ಯದ ಜನರು ಬಂದು ಸೇರ್ಕೊಂತಾರೆ ನಮ್ಮ ರಾಜ್ಯದಲ್ಲಿ. ಯಾರನ್ನು ನಮ್ಮ ತಾಯಿ ಭುವನೇಶ್ವರ್ ಯಾರನ್ನೂ ಬೇಡ ಅನ್ನೋದಿಲ್ಲ, ಆದ್ರೆ ಅವರ ಭಾಷೆಯನ್ನು ಹೆಚ್ಚಿಸೋದಕ್ಕೆ ನೋಡ್ತಾರೆ. ನಾವು ಅದಕ್ಕೆ ಅವಕಾಶ ಕೊಡಬಾರ್ದು. ಮಹೇಶ್ ಅವರು ತದನಂತರ ನಿದ್ರಾಗಿರ್ಬೇಕು ಅಂತ ಹೇಳಿ ಮನವಿ ಮಾಡಿ ಕಳಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮ ಬಾಸಗಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮನವಿ ಮಾಡಿ ಕಳಿಸ್ತಾ ಇದ್ದೇವೆ. ವಾಸವಿ ಶಾಲಾ ಮಕ್ಕಳು ಮನವಿ ಮಾಡ್ತಾ ಇದ್ದೇವೆ. ನಾವು ಮನೆಯವಾಗಿ ಈ ಕಾರ್ಯಕ್ರಮವನ್ನು ಇಟ್ಕೊಳ್ಳಿ ಸರ್. ಪ್ಲೇ ಮಾಡಿ, ಬೇಗ ಟೈಮ್ ಮಾಡಬೇಡಿ. ಕಾಂಗ್ರೆಸ್ ಬಂಧಾಧಿಕಾರಿಗಳು, ಡಿಎಸ್ಪಿಗಳು, ಡಿಒ ಸ್ವಾಮಿಗಳು ಮತ್ತು ಗ್ರಾಮ ಅಧ್ಯಕ್ಷ ನನ್ನ ಸ್ನೇಹಿತರಾದ ಅನಂತಕುಮಾರ್ ಮತ್ತು ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಹಂಸನಗೌಡ ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಮಹಿಳೆಯ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು ಹಾಗೂ ವಾಹನ ಮಿತ್ರರು, ಶಿಕ್ಷಕರು ಹಾಗೂ ಇವತ್ತು
ದೇಶದ ರಾಜ್ಯದಾದ್ಯಂತ ನಡೆಯುತ್ತಿರತಕ್ಕಂಥ ಕನ್ನಡ ರಾಜ್ಯೋತ್ಸವ ನಮ್ಮ ಸಿರಾ ತಾಲೂಕಿನಲ್ಲೂ ಸಹ ಇರುತ್ತೆ. 43ನೇ ಕನ್ನಡ ರಾಜ್ಯೋತ್ಸವವಾಗಿ ಯಾರು ಹೋಗ್ಬಾರ್ದು, ಮಕ್ಕಳ ಗಮನಕ್ಕೆ ನೀವೇ ಡಿಸ್ಟರ್ಬ್ ಮಾಡ್ಬೇಕು. ಬಹಳ ಸಂತೋಷ ಸಂಭ್ರಮದಿಂದ ಮಕ್ಕಳೆಲ್ಲ ಒಗ್ಗೂಡಿ ಇವತ್ತು ಈ ಒಂದು ಸಂತೋಷದ ಸಂದರ್ಭವನ್ನು ನಾವೆಲ್ಲರೂ ಆಚರಿಸ್ತೇವೆ. ಇದು ತಾಯಿ ನುಡಿಯ ತಾಯಿ ಭಾಷೆಯ ತಾಯಿಗೆ ಸಲ್ಲಿಸತಕ್ಕಂಥ ಪೂಜೆ. ಪ್ರತಿಯೊಬ್ಬ ಕನ್ನಡ ನಾಡಿನ ಮಣ್ಣಿನ ಮಗ ಇವತ್ತು ಈ ದಿನವನ್ನು ಸ್ಮರಿಸಬೇಕು. ಕನ್ನಡ ನಾಡು ಏಕೀಕೃತವಾದದ್ದು, ಕನ್ನಡ ಜನ ಒಂದಾಗಿದ್ದು, ಕನ್ನಡ ಜಲ ನೆಲ ಎಲ್ಲವನ್ನ ಊರನ್ನು ಭಾವನೆಯಿಂದ ತಪ್ಪಿಕೊಂಡು ನಾವೆಲ್ಲ ಸಂತೋಷ ಪಡ್ತಕ್ಕಂಥದ್ದು. ಈಗ ಅಂಗಡಿ ಹತ್ರ ಬರ, ಯಾವುದೇ ವಸ್ತುವಿಗಿಂತ ವಸ್ತುವಿಗಿಂತ ತಾಯಿ ಮುಖ್ಯ. ತಾಯಿ ಭಾಷೆ ಮಾತೃಭಾಷೆ. ನಾವಿಲ್ಲೇ ಸಂತೋಷ ಬರಲಿ ದುಃಖ ಬರಲಿ ಮೊದಲು ನಮ್ಮ ಬಾಯಿಂದ ಬರೋದು ಅಮ್ಮ ಎನ್ನುವ ಆಕಳ ಕೂಗು. ಕೂಗು ಹುಟ್ಟುವುದು ನಮ್ಮ ನಾಡಿನಲ್ಲಿ. ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಆಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಕರ್ನಾಟಕ, ಜೈ ಕರ್ನಾಟಕ. ನೆರೆಹೊರೆಯವರ ಆವಳಿಯಿಂದ ತತ್ತರಿಸುವಂತ ಕನ್ನಡ ನಾಡನ್ನು ಉಳಿಸುವಂತ ಜವಾಬ್ದಾರಿ ನಮ್ಮೆಲ್ಲರದಾಗಿರುತ್ತೆ ಎನ್ನುವಂತ ಮಾರ್ಮಿಕವಾದ ನುಡಿಯನ್ನು ನುಡಿದಿರುವಂತ ಈ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಸದಸ್ಯರಾಗಿದೆ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಬಿ ಸತ್ಯನಾರಾಯಣ ಸಾಹೇಬರು ಅವರಿಗೆ ತುಂಬಿದ ಧನ್ಯವಾದಗಳು. ಈಗ ಕಾರ್ಯಕ್ರಮ ನಮ್ಮ ತಾಲೂಕಿನ ಪ್ರಭಾರ ದಂಡಾಧಿಕಾರಿಗಳಾಗಿರುವಂತಹ ಶ್ರೀಯುತ ಶ್ರೀ ಸಿದ್ದಲಿಂಗ ಸರ್ ಅವರು ರೆಡ್ಡಿ ಅವರು ಕೂಡ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಅಭಿಮಾನಿಗಳ ವೇದಿಕೆ ಶಿರ ಇವರ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು.
ಕರ್ನಾಟಕ ರಾಜ್ಯ ಹಜರತ್ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ವೇದಿಕೆ ಶಿರಾ ಇವರ ವತಿಯಿಂದ 63ನೇ ಕನ್ನಡ ರಾಜ್ಯೋತ್ಸವದ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಚಾಂದ್ ಪಾಷಾ, ಜಾಫರ್, ಇಕ್ಬಾಲ್, ಜಿಶಾನ್, ಟಿಪ್ಪು ಸಂಘದ ಅಧ್ಯಕ್ಷರಾದ ಮುಷಿರ್ ಖುರೇಶಿ, ಉಪಾಧ್ಯಕ್ಷರು ಇನಾಯತ್, ರಫಿ ಹಾಗೂ ದಾದು, ಅಬೇಬ್, ಸಲ್ಮಾನ್ ದಾದಾಫರ್, ಅನೀಫ್, ಮುಬಾರಕ್ ಹಾಗೂ ಎಲ್ಲ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ವೇದಿಕೆ ಮೇಲೆ ಇರುವ ಮುತುವಲ್ಲಿ ಚಾಂದ್ ಪಾಷಾ ಸಾಹೇಬ್ರು, ಮುಷೀರ್ ಅಹಮದ್ ಪುರಿ ಅಫ್ರೇಷಿ ಸಾಹೇಬ್ರು, ಜೀಶಾನ್ ಸಾಹೇಬ್ರು ಮತ್ತು ಇನಾಯತ್ ಸಾಹೇಬ್ರು ಇವರೆಲ್ಲ ಸೇರಿ ಇವತ್ತು ನಾವು ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇದು ದೊಡ್ಡ ಕಥೆ. ಇದು ಕನ್ನಡ ಈಗಲಿಂದ ಅಲ್ಲ, ಸಾವಿರ ವರ್ಷಗಳಿಂದ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ತಾ ಇದ್ದಾರೆ. ಇದಕ್ಕೆ ಒಂದು ತೂಕ ಒಂದು ಬೆಲೆ ಸಿಗದ ತಿತ್ತ ಬಿತ್ತ ಆಗಿಬಿಟ್ಟಿತ್ತು. ಆದರೆ 76ನೇ ಇಸ್ವಿಯಲ್ಲಿ ನಮ್ಮ ಕನ್ನಡ ರಾಜ್ಯ ಕನ್ನಡವನ್ನು ಕನ್ನಡ ಭಾಷೆ ಎಂದು ಪರಿಗಣಿಸಬೇಕೆಂದು ಸರ್ಕಾರದ ಮೇಲೆ ಒತ್ತಾಯ ಮಾಡಿದರು. ಇದು ಈ ಸ್ಟ್ರೈಕ್ ನಡೀತಾನೆ ಬಂತು. 1973ರಲ್ಲಿ ಇದು ಕನ್ನಡ ರಾಜ್ಯೋತ್ಸವ ಕನ್ನಡ ಭಾಷೆ ಸರ್ಕಾರಿ ಭಾಷೆ ಎಂದು ಪರಿಗಣಿಸಲಾಗಿತ್ತು. ಇತಿಹಾಸದಲ್ಲಿ ಇದು ಟಿಪ್ಪು ಸುಲ್ತಾನ್ ಇರುವಾಗ್ಲೂ ಕನ್ನಡದಲ್ಲೇ ಲೇಖನ ನಡೀತಾ ಇತ್ತು. ಕನ್ನಡದಲ್ಲೇ ಪತ್ರ ಬರೆಯೋದು, ಇದು ಆಫೀಸಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಕನ್ನಡದಲ್ಲೇ ಲೆಟರ್ ಬರೆದು ಕಳಿಸೋರು. ಇದು ಒಂದು ಸ್ವಚ್ಛವಾದ ಮತ್ತು ಒಳ್ಳೆಯ ಭಾಷೆ, ಸ್ವೀಟ್ ಭಾಷೆ, ಇದು ಸಿಹಿ ಭಾಷೆ. ಇದನ್ನು ನಾವು ಮುಂದುವರಿಸಿ ಇದಕ್ಕೆ ಸರ್ಕಾರದ ಒಂದು ಒಳ್ಳೆ ಭಾಷೆ ಅಂತ ಹೇಳ್ಬಿಟ್ಟು ಪರಿಗಣಿಸಬೇಕು ಮತ್ತು ಸರ್ಕಾರದ ಎಲ್ಲ ಆಫೀಸ್ಗಳಲ್ಲಿ ಕನ್ನಡನೇ ಉಪಯೋಗಿಸಬೇಕು ಎಂದು ನಾವು ಒತ್ತಾಯಿಸುತ್ತೀವಿ ಸರ್ಕಾರಕ್ಕೆ. ಈ ನಮ್ಮ ಶಿಕ್ಷಕರು 1000 ರೂಪಾಯಿ ಸಂಬಳ ತಗೊಳ್ತಾರೆ, ಆದರೆ ಕನ್ನಡ ಬಿಟ್ಟು ಇಂಗ್ಲಿಷ್ ಮೀಡಿಯಂಗೆ ಸೇರಿಸ್ಬಿಡ್ತಾರೆ. ಇದು ಒಂದು ದೊಡ್ಡ ಅನಾಹುತ. ಮುಂದೆ ಇದೇ ಆದರೆ ಕನ್ನಡ ಭಾಷೆ ವೀಕ್ ಆಗುವುದು ಗ್ಯಾರಂಟಿ. ಆದ್ದರಿಂದ ಶಿಕ್ಷಕರನ್ನ ನಾವು ಒತ್ತಾಯ ಮಾಡ್ತೀವಿ, ತಮ್ಮ ಮಕ್ಕಳನ್ನು ಕನ್ನಡ ಸ್ಕೂಲಲ್ಲೇ ಕನ್ನಡ ಭಾಷೆಯಲ್ಲೇ ಕಲಿಸಬೇಕೆಂದು ನಾವು ಬೇಡಿಕೊಳ್ಳುತ್ತೇವೆ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ ನವೆಂಬರ್ ಒಂದು ಕನ್ನಡ ಕರ್ನಾಟಕ ಜನತೆ ಹಾಗೂ ಕನ್ನಡ ಪ್ರೇಮಿಗಳಿಗೆ 63ನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಇವತ್ತಿನ ವಿಶೇಷ ಏನೆಂದರೆ 1956ರಲ್ಲಿ ಕರ್ನಾಟಕ ಅಂತ ಘೋಷಣೆ ಮಾಡಿ ಒಂದು ಗಡಿಯನ್ನು ತಯಾರು ಮಾಡಿ, ಮೊದಲು ಇದು 1956 ಮುಂಚೆ ಹಳೆ ಮೈಸೂರು ಅಂತ ಇದ್ದಿದ್ದು, 1956ರಲ್ಲಿ ಕರ್ನಾಟಕದ ಅಂತ ಒಂದು ನಮಗೊಂದು ಭಾಷೆ ಇಲ್ಲಿ ಜಾಸ್ತಿ ಕನ್ನಡ ಮಾತಾಡೋಣ ಒಗ್ಗೂಡಿ ಕರ್ನಾಟಕ ಅಂತ ಇದು ಮಾಡಿದ್ದು. ಈಗ ನಮ್ದು ಕರ್ತವ್ಯ ಏನಂದ್ರೆ ಎಲ್ಲ ಯುವಕರದು ಎಲ್ಲ ಕನ್ನಡ ಪ್ರೇಮಿಗಳದು ಹೆಚ್ಚಿನ ಸಂಖ್ಯೆಯಲ್ಲಿ 1ನೇ ಅಲ್ಲ ಇಡೀ ವರ್ಷ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ನಮ್ಮ ಕನ್ನಡ ಅಭಿಮಾನವೊಂದು ತೋರಿಸ್ಬೇಕಂತ ಎಲ್ಲರಿಗೂ ಹೇಳ್ತಾ ಇದ್ದೀವಿ. ಹಾಗೂ ಇವತ್ತಿನ ನಮ್ಮ ಕರ್ನಾಟಕ ರಾಜ್ಯದ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆಯಿಂದ ಇದೊಂದು ಸರಳ ಹಾಗೂ ಸಂಭ್ರಮದಿಂದ ಆಚರಿಸಲ್ಪಡ್ತಾ ಇದೆ.
ಎಲ್ಲರಿಗೂ ಧನ್ಯವಾದಗಳು, ಹಾಗೂ ಎಲ್ಲ ನಮ್ಮ ಪದಾರ್ಥಿಗಳಿಗೂ ಅವ್ರಿಗೂ ಮೀಡಿಯಾವ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜಯ ಕರ್ನಾಟಕ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಜೊತೆಲಿ ಇವತ್ತು ನಮ್ಮ ಶಿರಾ ತಾಲೂಕಿನ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆಯಿಂದ ಈ ಒಂದು ದರ್ಗಾ ಸರ್ಕಲ್ಲಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ತರುವಂಥ ವಿಚಾರನೆ. ಜೊತೆಯಲ್ಲಿ ಬರೋ 10ನೇ ತಾರೀಕು ಟಿಪ್ಪು ಜಯಂತಿನ ಸರ್ಕಾರದ ವತಿಯಿಂದ ಒಂದು ಪೀಸ್ ಮೀಟಿಂಗ್ನ ತಾಲೂಕು ಆಫೀಸಲ್ಲಿ ಕರೆದು ಈ ಕೂಡಲೇ ತಾಲೂಕು ಆಫೀಸಲ್ಲಿ ಒಂದು ಟಿಪ್ಪು ಜಯಂತಿನ ಆಚರಣೆ ಮಾಡಬೇಕು. ಜೊತೆಯಲ್ಲಿ 16ನೇ ತಾರೀಕು ಒಂದು ಮಾದಿಗ ಸಮುದಾಯದ ಯುವಕರು ಇದೇ ದರ್ಗಾ ಸರ್ಕಲ್ಲಲ್ಲಿ ಟಿಪ್ಪು ಜಯಂತಿನ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಒಂದು ಸದಸ್ಯ ಶುಭ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಅದನ್ನು ಹೆಮ್ಮೆ ಪಡ್ತೀವಿ. ಜೊತೆಯಲ್ಲಿ ಎಲ್ಲರೂ ನಮ್ಮ ಏನು ಮುಸಲ್ಮಾನ್ ಸಹೋದರರು ಇದ್ದಾರೆ ಅವರೆಲ್ಲರೂ ಕೂಡ ಒಂದು ಜೊತೆ ಒಂದು ಸತಿ ಒಂದಿನ ಸಭೆ ಕರೆದು ಮತ್ತೆ ನಾವು ಮೀಡಿಯಾದ ಮುಖಾಂತರ 16ನೇ ತಾರೀಕು ಮಾಡುವಂಥ ಟಿಪ್ಪು ಜಯಂತಿ ಬಗ್ಗೆ ಒಂದು ಚರ್ಚೆ ಮಾಡಿ ಒಂದು ಪ್ರೆಸ್ ಮೀಟ್ನ ಮಾಡಿ ತಾಲೂಕಿನ ಎಲ್ಲ ದಲಿತ ಮುಖಂಡರು ಮತ್ತೆ ಮುಸಲ್ಮಾನರ ಮುಖಂಡರ ಜೊತೆ ಒಂದು ದೊಡ್ಡ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆ ಎಲ್ಲ ಮುಸಲ್ಮಾನ್ ಬಾಂಧವರು ಮತ್ತು ಹಿರಿಯರು ಎಲ್ಲರೂ ನಮಗೆ ಸಹಕಾರ ಮಾಡಬೇಕು ಅಂತ ಈ ಒಂದು ವ್ಯಕ್ತಿಯಲ್ಲಿ ನಾನು ಕೇಳ್ಕೊಂತೀನಿ. ಶಿರಾ ನಗರಸಭೆ ಆವರಣದಲ್ಲಿ ಕನ್ನಡ ರಾಜ್ಯೋತ್ಸವದ ಆಚರಣೆ. ಶಿರಾ ನಗರಸಭೆ ಆವರಣದಲ್ಲಿ 63ನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಅಮಾನುಲ್ಲಾ ಖಾನ್, ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಅಂಜಿನಪ್ಪ, ನಗರಸಭೆ ಆಯುಕ್ತರಾದ ಗಂಗಣ್ಣ, ಸದಸ್ಯರಾದ ಖಾದರ್, ಬಸವರಾಜ್, ಜಾಫರ್, ನಟರಾಜ್, ಮೌನೇಶ್, ಮಾರೇಗೌಡ, ರೇಣುಕಮ್ಮ ಹಾಗೂ ಎಲ್ಲ ನಗರಸಭೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಶಿರಾ ನಗರದ ಬಿಜೆಪಿ ಯುವ ಮೋರ್ಚಾ ಇವರ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಮಜ್ಜಿಗೆ ವಿತರಣೆ. ಶಿರಾ ನಗರದ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಮಜ್ಜಿಗೆಯನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಯುವ ಮುಖಂಡರು ಧನಸ್ಸು, ಮಧು, ನಂದೀಶ್, ಪ್ರೇಮ್ ಮತ್ತಿತರು ಭಾಗವಹಿಸಿದ್ದರು. ಎರಡನೇ ಒಬ್ರಿಗೆ ಆಮೇಲೆ ಬೇಕಾದ್ರೆ ಫೋಟೋಸ್ ಕೊಡ್ತೀನಿ, ಅಂದಂಗೆ ಕಳಿಸ್ತೇನೆ ಬಿಡ್ರಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.